ಐ ಥಿಂಕ್ ಈ ಆನ್ಸರ್ ನಾನು ಸಿನಿಮಾ ರಿಲೀಸ್ ಆದಮೇಲೆ ಕೊಡೋಕೆ ಇಷ್ಟಪಡ್ತೀನಿ. ಬಿಕಾಸ್ ಪ್ರತಿಯೊಬ್ಬರು ಇಲ್ಲಿ ಅಂದರೆ ಪ್ರತಿ ಇಲ್ಲಿರೋಂಥ ಅಷ್ಟೂ ಜನನು ಲೈಫಲ್ಲಿ ಒಂದು ಸರ್ತಿ ಏನಾದರೂ ಎಡವಿದಾಗ ಇನ್ನೊಂದು ಸರ್ತಿ ಎಡಬಾರ್ದು ಅನ್ನೋ ಒಂದು ಕಾನ್ಷಿಯಸ್ನೆಸ್ ಇರ್ತೀವಿ ನಾವು. ಸೊ ಅದೇ ರೀತಿಯಲ್ಲಿ ನಾನು ಫಾಲೋ ಮಾಡ್ತಿದ್ದೀನಿ. ನೋಡೋಣ ಸಿನಿಮಾ ರಿಲೀಸ್ ಆದಮೇಲೆ ಐ ಥಿಂಕ್ ನಾನು ಆನ್ಸರ್ ಮಾಡಲ್ಲ, ನೀವೇ ಹೇಳ್ತೀನಿ. ಮನ್ಗೆ ಅಂದರೆ ಇನ್ನೊಂದು ವಿಷಯ ಹೇಳ್ತೀನಿ. ಐ ಥಿಂಕ್ ಒಂದು ಪ್ರಾಡಕ್ಟ್ನ ಹೆಂಗೆ ಬೇಕಾದರೂ ಪ್ರೆಸೆಂಟ್ ಮಾಡ್ಬೋದು. ಅದು ತುಂಬ ನೆಗೆಟಿವ್ ಆಗೂ ಪ್ರೆಸೆಂಟ್ ಮಾಡ್ಬೋದು, ಅದನ್ನು ಒಂದು ಪಾಸಿಟಿವ್ ಆಗೂ ಲೈಕ್ ಫಾರ್ ಎಕ್ಸಾಂಪಲ್ ಹಿಂಗೆ ಯಾವುದೋ ಒಂದು ಲೈಕ್ ಟ್ರೋಲ್ ಪೇಜಸ್ ಆಗಿರ್ಬೋದು, ಯಾವುದೋ ಒಂದು ಮೀಡಿಯಾದಲ್ಲೇ ಆಗಿರ್ಬೋದು, ಒಂದು ಸೆಲೆಬ್ರಿಟಿನ ಅವ್ರ ಕೈಲೇ ಇದೆ ಒಂದು ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿ ಪ್ರೆಸೆಂಟ್ ಮಾಡಬೇಕಾದ್ರೆ ಎಲ್ರಿಗೂ ಏ ವಾವ್ ಸೂಪರ್ ಅಲ್ವಾ. ಬಿಕಾಸ್ ಮೀಡಿಯಾದವರು ಇಲ್ಲ ಯಾರೇ ಏನೇ ಹೇಳಿದ್ರು ಜನ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ. ಬಿಕಾಸ್ ಯಾರಿಗೂ ಪರ್ಸ್ನಲ್ ಆಗಿ ನಾವು ಯಾರಿಗೂ ಈಸಿಯಾಗಿ ಸಿಗಲ್ಲ. ಡೈರೆಕ್ಟಾಗಿ ಅವ್ರು ನಮ್ಗೆ ಏನು ಅಂತಲೇ ಗೊತ್ತಿಲ್ಲ, ನೀವೆಲ್ಲ ಏನು ಹೇಳ್ತೀರೋ ಅದೇ ಅವ್ರಿಗೆ ಓ ಇರ್ಬೋದೇನೋ, ಸತ್ಯ ಇರ್ಬೋದೇನೋ ಅಂತ. ಸೊ ಹಾಗೆ ಒಂದು ಪ್ರಾಡಕ್ಟ್ನ ಏನಾದರೂ ಪ್ರೆಸೆಂಟ್ ಮಾಡಬೇಕಾದ್ರೆ ಅದನ್ನು ನಮ್ಮ ಕೈಯಲ್ಲಿರುತ್ತೆ, ನಾವು ಹೆಂಗೆ ತೋರಿಸ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಸೊ ದಟ್ಸ್ ಹೌ ಇಟ್ ಈಸ್. ಸೊ ಸಿನಿಮಾ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ. ಬಿಕಾಸ್ ಪ್ರತಿಯೊಂದು ಶಾಟ್ ಏನು ಹಾಕಿದರೆ ಅದರ ಹಿಂದಿನ ಶಾಟ್ ಇಲ್ಲ ಹಿಂದಿನ ಸೀನ್ ಏನಾಗಿದೆ, ಮುಂದಿನ ನೆಕ್ಸ್ಟ್ ಬರೋವಂಥ ಸೀನು ಶಾಟ್ ಏನಾಗಿದೆ ಅಂತ ಅದು ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ. ಏ ನಾವು ಅಂದ್ಕೊಂಡಿದ್ದೇ ಬೇರೆ, ಇಲ್ಲಿ ನಡೆದಿರೋದೇ ಬೇರೆ ಅಂತ ಅದು ಸಿನಿಮಾ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ. ಚಪ್ಪಿ ಇಲ್ಲ ಕೆಲವೊಂದು ಶಾರ್ಟ್ಸಲ್ಲಿ ಮಾತ್ರ, ಅಂದರೆ ಲೈಕ್ ಆ ಒಂದು ಸಾರಿ ಶಾರ್ಟ್ಸಲ್ಲಿ ಆ ಟೈಮಲ್ಲಿ ಎಸ್ ನಾನು ಬೇರೆ ಸಿನಿಮಾಗೆ ಅದೇ ಕೆಲವೊಂದು ಪ್ಲಂಪಿ ಆಗಿರಬೇಕು, ಇನ್ನು ಕೆಲವೊಂದು ಸ್ವಲ್ಪ ಲೀನ್ ಆಗಿರಬೇಕು ಅನ್ನೋದಿತ್ತು. ಇನ್ನು ಐ ಥಿಂಕ್ ಪೂರ ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ. ಕೆಲವೊಂದು ಎಪಿಸೋಡ್ಸಲ್ಲಿ ಲೈಕ್ ಕಾಲೇಜ್ ಎಪಿಸೋಡ್ಸಲ್ಲೆಲ್ಲ ನಾವು ತುಂಬ ಸ್ಲಿಮ್ ಆಗಿ ಚೆನ್ನಾಗಿ ಕಾಣಿಸ್ತೀವಿ ಅಂತ ಅಂದ್ಕೊಂಡಿದ್ದೀನಿ, ಸಿನಿಮಾ ಬಂದಮೇಲೆ ಗೊತ್ತಾಗತ್ತೆ.